ನೆನ್ನೆ ಕುಮಾರಸ್ವಾಮಿ ಅವರು ಏನು ಬಿಡುಗಡೆ ಮಾಡಿದ್ರು ಅದಕ್ಕೆ ಮುಂಚೆ ನನಗೆ ತೋರಿಸಿದ್ದಾರೆ ಅದನ್ನು, ರೇಟ್ ಪಟ್ಟಿನೂ ಕೂಡ ನಾನು ಮುಂಚೆನೇ ತೋರಿಸಿದ್ರು. ಈ ದರ ನಿಗದಿಯಾಗಿದೆ ಕೃಷಿ ಇಲಾಖೆಯಲ್ಲಿ ಅಂತೇಳಿ ಕೃಷಿ ಇಲಾಖೆಯ ಅಧಿಕಾರಿಗಳ ಪಟ್ಟಿಯನ್ನು ತೋರಿಸಿದ್ದಾರೆ. ಏನಿದೇನು ಸರ್ವೇ ಸಾಮಾನ್ಯ, ಕಾಂಗ್ರೆಸ್ಸಿನ 50 ವರ್ಷ ಆಡಳಿತದಲ್ಲಿ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದಂಥವರು, ಮಂತ್ರಿ ಆಗಿದ್ದ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, 3 ತಲೆಮಾರು ಅಂದರೆ ಒಂದು ಸುಮಾರು 180 ವರ್ಷಕ್ಕೆ ಆಗುವಷ್ಟು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅನ್ನೋದು ಸ್ಪಷ್ಟವಾಗಿ ಇದರಿಂದ ಅರ್ಥ ಆಗ್ತೈತೆ. ಈಗ ಅಂದರೆ ಎಲೆಕ್ಷನ್ ಬರ್ತಾ ಇದೆ, 17 ಇಡೀ ದೇಶದಲ್ಲಿರೋ ಎಲ್ಲ ಕಾಂಗ್ರೆಸ್ ನಾಯಕರು, ಎಲ್ಲ ಪಾರ್ಟಿಯವರು, ವಿರೋಧ ಪಕ್ಷದವರೆಲ್ಲ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂದರೆ ಕರ್ನಾಟಕವನ್ನು ATM ಮಾಡ್ಕೊಳೋಕ್ಕೋಸ್ಕರ. ಈ ದರ ಪಟ್ಟಿ ಎಲ್ಲ ಏನಿದೆ, ಇದು ಏನು ಒಂದೇ ಇಲಾಖೆದಲ್ಲ, ಎಲ್ಲ ಇಲಾಖೆದು ಭಾಳ ದರ ಪಟ್ಟಿಗಳು, ಪ್ರತಿಯೊಂದಕ್ಕೂ ದರ ಪಟ್ಟಿಗಳು ಮಾಡಿದ್ದಾರೆ. ಸೊ ಈ ATM ಮಾಡೋದಕ್ಕೋಸ್ಕರ ಮೀಟಿಂಗೂ ಇಲ್ಲೇ ಮಾಡ್ತಾ ಇದ್ದಾರೆ, ದರ ಪಟ್ಟಿನೂ ಇಲ್ಲೇ ತಯಾರು ಮಾಡ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಟ್ರಾನ್ಸ್ಫರ್ ದಂಧೆಯಲ್ಲಿ ಲೂಟಿ ಮಾಡ್ತಾ ಇರೋದು ಸಾರ್ವಜನಿಕವಾದ ಚರ್ಚೆ ಪ್ರಾರಂಭ ಆಗಿದೆ. ಬೇರೆ ಎಲ್ಲ ಸರ್ಕಾರ ಬಂದಾಗ 2 ವರ್ಷ 3 ವರ್ಷ ಆದಮೇಲೆ ಈ ಥರದ ವಿಚಾರಗಳು ಚರ್ಚೆಗೆ ಬರೋದು, ಆದರೆ ಬಂದ 2 ತಿಂಗಳಲ್ಲಿ, ಇನ್ನೂ 2 ತಿಂಗಳು, ಇವತ್ತಿಗೇನೋ 2 ತಿಂಗಳಾಗ್ಬೋದು, 2 ತಿಂಗಳಲ್ಲಿ ಟ್ರಾನ್ಸ್ಫರ್ ದಂಧೆ ದೊಡ್ಡ ಕರಾಳ ರೂಪ ಕರ್ನಾಟಕದ ಜನ ಮಾತಾಡೋ ರೀತಿ ಆಗಿದೆ ಅಂದರೆ ಕಾಂಗ್ರೆಸ್ಸಿನ ಮುನ್ನೋಟ ಮುಂದೆ ಇನ್ನು ಎಷ್ಟು 3-4 ವರ್ಷಗಳು ಏನು ಇರುತ್ತೆ ಕಾಂಗ್ರೆಸ್ಸಿನ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ಇದರಿಂದ ಅರ್ಥ ಆಗುತ್ತೆ. ಅದರಲ್ಲಿ ಹಾಕಿದ್ದಾರೆ 100,000 ರಿಂದ 1,00,000 ವರೆಗೂ ಒಟ್ಟು ಸುಮಾರು 40-50 ಕೋಟಿ ಅಂದಾಜುಗಳೆಲ್ಲ ಹಾಕಿ ತೋರಿಸಿದ್ದಾರೆ. ತೋರಿಸ್ತಾರೆ ಅವರು, ನನಗೆಲ್ಲ ಪಟ್ಟಿ ನೋಡಿ ತೋರಿಸ್ತರು. ಆದರೆ ಅದು ಅಧಿವೇಶನದಲ್ಲಿ ಅದನ್ನು ಓದಿದ್ರೆ ಗಲಾಟೆ ಆಗ್ತೈತೆ, ಅದಕ್ಕೆ ಸ್ಪೀಕರ್ಗೆ ಮುಖ್ಯಮಂತ್ರಿ ಕಳಿಸ್ತೀನಿ ಅಂತ ಕಳಿಸಿದ್ದಾರೆ. ಅದಕ್ಕೆ ಎಲ್ಲ ನೋಡಿದಿರಲ್ಲ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಕಳಿಸಿದ್ದಾರೆ. ಈಗ ಎಲ್ಲ ಗ್ಯಾರಂಟಿಗಳು, 5 ಗ್ಯಾರಂಟಿಗಳು ಏನಿತ್ತು, ಎಲ್ಲದರಲ್ಲೂ ಮೋಸ ಮೋಸ ಮೋಸ, ಎಲ್ಲ ಡಿಸ್ಕೌಂಟ್, 25%, 50%, 75% ಡಿಸ್ಕೌಂಟ್, ಕರೆಂಟ್ ಕೊಡೋದ್ರಲ್ಲಿ ಡಿಸ್ಕೌಂಟ್, ಅಕ್ಕಿ ಕೊಡೋದ್ರಲ್ಲಿ ಡಿಸ್ಕೌಂಟ್. ಈಗ ಬಸ್ಗಳು ಹೇಳಿದ್ರಲ್ಲ, ಎಲ್ಲ ಬಸ್ಸು ಫ್ರೀ ಅಂದರು. ಈಗೇನು ಹೇಳಿದ್ರು, ರಾಜದೂತ ಇಲ್ಲ, ರಾಜಹಂಸ ಇಲ್ಲ, ಲಕ್ಸುರಿ ಬಸ್ಗಳಿಲ್ಲ, ಹಿಂಗೆ ಎಲ್ಲ ಡಿಸ್ಕೌಂಟು. ಹಾಗೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸು ಕೂಡ ಡಿಸ್ಕೌಂಟ್ ಭಾಗ್ಯ ಆಗುತ್ತೆ. ಇನ್ಮೇಲೆ ನೋಡಿ, ಕಾಂಗ್ರೆಸ್ ಬಂದಮೇಲೆ ಲವ್ ಜಿಹಾದ್ಗೆ, ಪಾಕಿಸ್ತಾನ ಜಿಂದಾಬಾದ್ ಅನ್ನೋದಕ್ಕೆ, ಇದೆಲ್ಲ ಹರದಾರಿಗಳು ಕೊಡುವಂಥದ್ಕೆ ಕಾಂಗ್ರೆಸ್ ಒಂದು ರೀತಿ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಫ್ರೀ ಸ್ಟೈಲ್ ಅಂತಾರಲ್ಲ, ಫ್ರೀ ಸ್ಟೈಲ್. ಇನ್ಮೇಲೆ ಸರಣಿ ದೇಶ ವಿರೋಧಿ ಚಟುವಟಿಕೆ ಮಾಡೋ PFI, ಪಾಪ್ಯುಲರ್ ಫ್ರಂಟ್, ಇದೆಲ್ಲ ಕೇಸ್ಗಳನ್ನ ವಾಪಸ್ ತಗೊಂಡ್ರಲ್ಲ, ಮುಂದೇನೂ ಅದೇ ಆಗೋದು. ಇವರೆಲ್ಲ ಟಿಪ್ಪು ಸಿದ್ಧಾಂತವನ್ನು ಇಟ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್. ಟಿಪ್ಪು ಯಾವ ರೀತಿ ಹಿಂದೂಗಳ ವಿರೋಧಿ ಆಗಿದ್ರೋ, ಕಾಂಗ್ರೆಸ್ ಕೂಡ ಹಿಂದೂಗಳ ವಿರೋಧಿ. ಯಾವುದಾದ್ರೂ ಒಂದು ಮಠಕ್ಕೆ ದುಡ್ಡು ಕೊಟ್ಟಿದ್ದಾರ? ಒಂದು ಮಠಕ್ಕೆ ದುಡ್ಡು ಕೊಟ್ಟಿದ್ದಾರ? ಒಂದು ಮಠಕ್ಕೆ ದುಡ್ಡು ಕೊಟ್ಟಿಲ್ಲ. ಹಿಂದೂ ಆರ್ಗನೈಸೇಷನ್ ಯಾವುದಕ್ಕೂ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಆದರೆ ಅಲ್ಪಸಂಖ್ಯಾತನ ಓಲೈಸುವಂಥದ್ದಕ್ಕೆ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಈ ಸರ್ಕಾರ ಸ್ಪಷ್ಟವಾಗಿ ಹಿಂದೂ ವಿರೋಧಿ ಸರ್ಕಾರ.